ತಿಳಿಸ್ತಾ ಹೇಳಿ ಮಾತಾಡಬೇಕು. ಏನು ವೇದಿಕೆ ಮೇಲೆ ಆಚರಣೆ ಹಾಕುವಂತ ನಮ್ಮ ಮಾಜಿ ಅಧ್ಯಕ್ಷರು, ಅದರಿಂದ ನಮ್ಮ ಅಪ್ಪಜಣ್ಣ ಅವರೇ, ರೈತ ಸಂಘದ ಮುಖಂಡರೇ, ಮುನೇಂಟಣ್ಣ ಅವರೇ, ಶಿವಣ್ಣವರೇ, ಸಾಜಿ ಈ ಭಾಗದ ಸಾಜಿ ಕಣ್ಣವರೇ, ನಮ್ಮ ನಗರಸಭೆ ಅಧ್ಯಕ್ಷರ ಪ್ರತ್ಯೇಕ ರಮೇಶಣ್ಣ ಅವರೇ, ಸತ್ಯಣ್ಣ ಅವರೇ, ಹಾಗೂ ಚಂದ್ರಮೌಳಿ ಅವರೇ, ಅಕ್ರಮಣ್ಣ ಅವರೇ, ಎಲ್ಲೂ ವೇದಿಕೆ ಎಲ್ಲ ಗಣ್ಯರೇ, ಹಾಗೂ ಮುಂಭಾಗ ಎಲ್ಲ ನನ್ನ ಪುಟಾಣಿ ಪ್ರೀತಿಯ ಪುಟಾಣಿ ಮಕ್ಕಳೇ ಹಾಗೂ ಅಣ್ಣ ತಮ್ಮಂದಿರೇ, ಇನ್ನೊಂದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಕನ್ನಡ ಶಾಸ್ತ್ರ ಆಚರಣೆ ಮಾಡ್ತಾ ಇರೋದು ಒಂಥರ ಹಬ್ಬದ ವಾತಾವರಣ ಇದೆ. ಇದು ಈಗ ನಮ್ಮ ಅಣ್ಣವರು ಹೇಳಿದ್ರು, ಟಿಪ್ಪು ಸಲಸಣ್ಣ ಅವರು ಕೆಲವು ಭಾಗದಲ್ಲಿ ಏನೋ ಬಿಟ್ಬಿಟ್ಟಿದಾರಂತ, ಉದ್ದೇಶಪೂರ್ವಕ ಬಿಟ್ಟರಲ್ಲ ಏನೋ ಭಜನೆ ಮಿಸ್ ಆಗಿರ್ಬೋದು. ನೀವು ಈಗ ಆ ಭಾಗದ ಸದಸ್ಯರು ಅವ್ರನ್ನ ಗಣನೆಗೆ ತಗೊಂಡು ನಿಮ್ಮ ಮುಂದಿನ ದಿನಗಳಲ್ಲಿ ಆ ಥರ ಆಗಕ್ಕೆ ಬಿಡಬಾರ್ದು ಅಂತ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಆ ಭಾಗದ ಕೌನ್ಸಿಲರ್ಸು ಅಂತೇಳಿ ಅವರಲ್ಲಿ ಮನವಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಏನು ಕನ್ನಡ ರಾಜ್ಯೋತ್ಸವ ನಮ್ಮ ಚಂದ್ರಮೌಳಿ ಅವರು ಹೇಳಿದಂಗೆ ನಾವು ಚಿಕ್ಕಮಗಳಿದ್ದಾಗ ತುಂಬ ಏನು ಒಂದು ನೂರಾರು ಪಲ್ಲಕ್ಕಿ ಬರ್ತಾ ಇತ್ತು, ನೂರಾರು ಪಲ್ಲಕ್ಕಿ, ಒಂದು ಮೂರು ನಾಲ್ಕು ಅವರ್ ಸಂಬಳ ಮಾಡಿ ಸ್ಕೂಲ್ ಮೇಲೆ ಕುತ್ಕೊಂಡ್ಬಿಟ್ರೆ ನಾವು ಅಲ್ಲೇ ಇದ್ದೋಗ್ತಾ ಇದ್ವಿ ಮಕ್ಕಳಿದ್ದಾಗ. ಇವತ್ತು ಒಂದು 40-50 ಪಲ್ಲಕ್ಕಿ ಕೂಡ ಬರಲ್ಲ, ಒಳ್ಳೆ ಜಾತಿಗೆ ಒಂದೊಂದು ಜಯಂತಿ ಹಾಕ್ಬಿಟ್ಟು ಹೋಯ್ತು. ಜಾತಿಗೆ ಒಂದೊಂದು ಮಾಡ್ಕೊಳ್ಳಿ, ಆದರೂ ನಮ್ಮ ಕನ್ನಡ ಭಾಷೆನ ಮರಿಬಾರ್ದು, ಕನ್ನಡ ರಾಜ್ಯೋತ್ಸವನ ಮರಿಬಾರ್ದು ಯಾರು. ಅದು ಅವರು ಅವ್ರ ಜಾತಿ ಸೇರ್ತಾರೆ, ಅವರು ಮಾಡ್ಕೊಳ್ಳಿ. ನಮ್ಮ ಕನ್ನಡ ರಾಜ್ಯೋತ್ಸವ ಬಂದಾಗ ಎಲ್ಲರೂ ಒಂದೇ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲರೂ ಒಗ್ಗಟ್ಟಾಗಿ ಈ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಒಂದೆರಡು ಮಾತು ಮಾಡೋಕ್ಕೆ ಅವಕಾಶ ಪಟ್ಟು ತಮ್ಮೆಲ್ಲರಿಗೂ ವಂದಿಸಿ ಒಂದು ಮಾತು ಮುಗಿಸ್ತಾ ಇದ್ದೀನಿ.